ஒரு ஊர்ல துணி அப்படிங்கிற குருவி இருந்துச்சு. துணி குருவி அவளுடைய பொண்ணு புஜ்ஜி குருவி கூட சேர்ந்து ஒரு சின்ன வீட்டுல வாழ்ந்துகிட்டு இருந்தா. துணி குருவி அவளுடைய பொண்ண பெரிய படிப்பெல்லாம் படிக்க வைக்கணும் அப்படின்னு ஆசைப்பட்டுகிட்டு இருந்தா. புஜ்ஜி இவகெல்லாம் தும்பா பேஜாரல்லி இத்தாளே. பாப்ப அவளுக்கு தும்பா கஷ்ட இதே. ஆதரே அவளு யாவாகலும் அவள் கஷ்டனா நான் ஹத்திர ஹேள்கொள்ளதே இல்ல. எல்லா கஷ்டனா அவள் மனசொழுகடனே இட்கொள்தாளே. தும்பா புத்திவந்த மகளோ நன மகளோ. அவள் கஷ்டப்பட்டு ஓதி ನನಗೆ ಯಾವುದೇ ಕಷ್ಟನೂ ಬರಬಾರ್ದು ಅಂತ ನೋಡ್ಕೊಳ್ತಿದ್ದಾಳೆ. ಅಂತ ಮಗಳಿಗೆ ನಾನೇನಾದ್ರೂ ಮಾಡ್ಲೇಬೇಕು. ಅಪಡಿ ತುನಿ ಕುರುವಿ ಅವಳುಡಿಯ ಪೊಣ್ಣು ಬುಜ್ಜಿ ಕುರುವಿಕಿ ಎದಾದು ಪಣ್ಣನು ಅಪ್ಪಡಿನ ಯೋಚಿಕಿಟ್ರ. ಇನ್ನೊರು ಪಕ್ಕಂ ಬುಜ್ಜಿ ನಲ್ಲಬಡಿಯ ಪಡಿಚಿಕಿಟ್ರಿಂದ. ಈ ಸಲ ಪರೀಕ್ಷೆನ ಚೆನ್ನಾಗಿ ಬರ್ದು ಪರೀಕ್ಷೆಯಲ್ಲಿ ನಾನೇ ಫಸ್ಟ್ ಮಾರ್ಕ್ ತಗೊಳ್ಬೇಕು. ಆವಾಗ್ಲೇ ನನಗೆ ಮುಂದಿನ ವರ್ಷನೂ ಫ್ರೀ ಸೀಟ್ ಸಿಗೋದು. ಇಲ್ಲಾಂದ್ರೆ ಪಾಪ ನನ್ನ ಓದ್ಸಕ್ಕೆ ಅಮ್ಮ ತುಂಬಾನು ಕಷ್ಟಪಡ್ತಾರೆ. ಅವರಿಂದ ಫೀಸ್ ಕಟ್ಟಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಮುಂದಿನ ವರ್ಷನು ಫ್ರೀ ಸೀಟಲ್ಲೇ ನಾನು ಓದ್ಬೇಕು ಅಪಡಿನು ಬುಜ್ಜಿ ಕುರುವಿ ಕಷ್ಟಪಟ್ಟು ಪಡಿಚಿಕಿಟ್ರ. ಅದಕ್ಕುಳ್ಳ ಟುನಿ ಕುರುವಿ ಬುಜ್ಜಿ ಕುರುವಿ ಪಕ್ಕದಲ್ಲ ಬಂದುಚ. ಬುಜ್ಜಿ ನಾಡಿದ್ದು ಭಾನುವಾರ ಅಲ್ವಾ? ನೀನು ನೋಡಕ್ಕೆ ತುಂಬಾನೇ ಸುಸ್ತಾಗಿದ್ಯಾ. ಆ ಭಾನುವಾರ ದಿನ ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬರೋಣ್ವಾ? ನಮ್ಮೂರಲ್ಲಿ ಒಂದು ಜಲಪಾತ ಇದೆ ಅಲ್ಲ, ಅಲ್ಲಿಗೆ ಹೋಗೋಣ್ವಾ? ಅರೆ ಯಾಕಮ್ಮ ಇವಾಗ ಅಲ್ಲಿಗೆಲ್ಲ ಹೋಗ್ಬೇಕು? ನೀನು ತುಂಬಾ ಕಷ್ಟದಲ್ಲಿ ಇದೆಯಾ? ಅದ್ ಬೇರೆ ಕಷ್ಟ ನಿನಗೆ. ಬೇಡಮ್ಮ, ನಾನ್ ಬೇರೆ ಓದ್ಕೊಳ್ಬೇಕು. ಅರೆ ಪರೀಕ್ಷೆ ನಾಳೆ ತಾನೇ? ನಾಳೆ ಪರೀಕ್ಷೆ ಬರೆದ್ಬಿಟ್ಟು ಬಾ, ನಾಡಿದ್ದು ಭಾನುವಾರ ಹೋಗೋಣ. ಯಾವಾಗ ನೋಡಿದ್ರೆ ಹೀಗೆ ಓದ್ಕೊಂಡೇ ಇದ್ರೆ ಆಗುತ್ತಾ? ನನ್ ಮಾತ್ ಕೇಳು. ನೀನು ಏನು ಮಾತಾಡ್ಬಾರ್ದು. ಈ ವಯಸ್ಸಲ್ಲಿ ಸಂತೋಷವಾಗಿಲ್ದೆ ಇನ್ ಯಾವ ವಯಸ್ಸಲ್ಲಿ ಇರ್ತೀಯ? ನನ್ ಸಂತೋಷಗೋಸ್ಕರ ಏನಾದ್ರೂ ಬರ್ಬೋದಲ್ವಾ? ಹ್ಮ್, ಸರಿ ಅಮ್ಮ, ನಾಡಿದ್ ಹೋಗೋಣ. ಇವಾಗ ನಾನ್ ಹೋಗಿ ಓದ್ಕೊಳ್ಬೋದಾ? ಅಪ್ಪಡಿ ಬುಜ್ಜಿ ಕುರುವಿ ರಾತ್ರಿ ಮುಳುಕ ನಲ್ಲಬಡಿಯಾವೇ ಪಡಿಚ. ಅಡ್ತ ನಾಳ್ ಕಾಲೇಲ ಅವ ಸ್ಕೂಲ್ಕು ಪೋನ. ಸ್ಕೂಲ್ಲ ಇರ್ಕ್ರೆ ಬನ್ನು ಕಿಳಿಯೂ ಚಿನ್ನು ಕಾಕಾವೂ ಬುಜ್ಜಿ ಕುರುವಿಯ ವಿರ್ಪೇತ ಆರಂಭಿಚಾಂಗ. ಏನ್ ಬುಜ್ಜಿ, ಪರೀಕ್ಷೆಗೆ ಚೆನ್ನಾಗಿ ಓದಿದೀಯಾ? ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ನೀನ್ ಎಷ್ಟೇ ಕಷ್ಟಪಟ್ಟು ಓದಿದ್ರು ಹತ್ತನೇ ಕ್ಲಾಸ್ ತನಕ ಓದಕ್ಕಾಗುತ್ತೆ. ಆಮೇಲೆ ಓದಕ್ಕೆ ನಿಮ್ ಮನೇಲಿ ಹಣ ಇಲ್ವಲ್ಲ? ಸರಿಯಾಗಿ ಹೇಳ್ದೆ ಬನ್ನು. ಇಲ್ ನೋಡ್ ಬುಜ್ಜಿ, ನೀನ್ ಎಷ್ಟೇ ಕಷ್ಟಪಟ್ಟು ಓದಿದ್ರು ಜೀವನದಲ್ಲಿ ನೀನಂತೂ ಮೇಲೆ ಬರಕ್ಕಾಗಲ್ಲ ಅಪ್ಪಿನ ಬುಜ್ಜಿ ಕುರುವಿಯ ರೊಂಬವೇ ಅವಮಾನ ಪಡ್ತನಾಂಗ. ಅವಂಗ ಪೇಸ್ನದ ಎಲ್ಲಾತಿ ಕೇಟು ಮಹಿ ಕಳಗ ಟೀಚರ್ ಇಪ್ಪಡಿ ಸೊನ್ನಾಂಗ. ಅರೆ ಸಾಕ್, ನಿಲ್ಲಿಸ್ತೀರಾ? ಒಬ್ರು ಜೀವನ ಮುಂದೆ ಹೇಗಿರುತ್ತೆ ಅಂತ ಹೇಳಕ್ಕೆ ನೀವೇನು ದೇವ್ರ? ಬುಜ್ಜಿ ಚೆನ್ನಾಗಿ ಓದ್ಕೊಳ್ಳೋ ಹುಡುಗಿ. ಅವಳು ಹಣ ಖರ್ಚು ಮಾಡಿ ಸೀಟ್ ತಗೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಾರ್ಕ್ ತೆಗೆದು ಅವಳು ಫ್ರೀ ಸೀಟಲ್ಲೇ ಚೆನ್ನಾಗಿ ಓದ್ಕೊಳ್ತಾಳೆ. ನನಗೆ ಯಾಕೋ ನಿಮ್ ಮೇಲೇನೆ ತುಂಬಾ ಅನುಮಾನ. ಈ ಸಲ ಪರೀಕ್ಷೆಯಲ್ಲೂ ಕೂಡ ನೀವಿಬ್ರು ಫೇಲ್ ಆಗ್ತೀರಾ. ಅಪ್ಪಡಿನ ಮಹಿ ಕಳಗ ಟೀಚರ್ ಚಿನ್ನು ಕಾಕಾವಿಯೂ ಬನ್ನು ಕಿಳಿಯೇಯು ಭಯಂಕರಮಾ ತಿಟ್ಟಿಟಾಂಗ. ಟೀಚರ್ ತಿಟ್ನದ பார்த்து அங்கிருந்த பசங்க எல்லாருமே அவங்கள பார்த்து சிரிச்சாங்க. சின்ன காக்கா ரொம்ப கவலையோட வீட்டுக்கு போச்சு. ஏனோ சின்னோ, ஏன் கோபத்தில் இதியா? ஏனோ ஆயிட்டோ? இன்னு ஏனாகபேக்கம்மா? யாவாக நோடுதரு ஆ புஜ்ஜி இந்த ஸ்கூலல்லி ನನಗೆ அவமான நடிதானே இது. ನನಗೆ கோப கடுமை ஆகtilla. ஆ புஜ்ஜி நா இவரன் ಬಿட்டே ಹೊರಗಡೆ ಕಳಿಸ್ಬಿಟ್ರನೆ ನನಗೆ ನೆಮ್ಮದಿ ಆಗಿರೋದು. ನಿನಗೆ ಆ ಬುಜ್ಜಿನ ಕಂಡ್ರೆ ಆಗಲ್ಲ, ನನಗೆ ಆ ಬುಜ್ಜಿ ತಾಯಿ ಟೋನಿನ ಕಂಡ್ರೆ ಆಗಲ್ಲ. ಇಬ್ರು ಕೋಪನೂ ಒಂದೇ. ಸರಿ ಬಿಡು, ಏನಾದ್ರೂ ಮಾಡಿ ಅವ್ರನ್ನ ಈ ಊರನ್ ಬಿಟ್ಟು ಹೊರಗಡೆ ಕಳ್ಸೋಣ. ಅಪಡಿ ಚಿಚು ಕಾಕಾವು ಚಿನ್ನು ಕಾಕಾವು ಅವಂಗ ಮೇಲೆ ಪಳಿ ತೀಕನು ನೆನಚಾಂಗ. ಇನ್ನರ ಪಕ್ಕ ಪರಿಚಯ ನಲ್ಲಬಡಿ ಎಳೆದನ ಬುಜ್ಜಿ ಕುರುವಿ ಅವಂಗ ಅಮ್ಮ ತುನಿ ಕುರುವಿ ಕೂಡ ಸೇರ್ದು ಅಡ್ತ ನಾಳ್ ಞಾಯಿಟ್ರಿಕಳಮ ಅರುವಿ ಪಾಕ ಪೋನಾಂಗ. ಸುಮಾರು ದಿನಗಳ ನಂತರ ನಾವಿಬ್ರು ಹೀಗೆ ಹೊರಗಡೆ ಬಂದಿದೀವಿ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಬುಜ್ಜಿ. ಹ್ಮ್ ಹೌದಮ್ಮ, ನಾವಿಬ್ರು ಯಾವಾಗ್ಲೂ ಕಷ್ಟಪಡ್ತೀವಿ. ಈ ರೀತಿ ಹೊರಗಡೆ ಬಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಪಡಿ ಟೊನಿ ಕುರುವಿಯೂ ಬುಜ್ಜಿ ಕುರುವಿಯೂ ಅಂದ ಅರುವಿಕಿಟ ರೊಂಬ ನೇರ ಉಕ್ಕಾಂದ್ಕಿಟ್ಟು ಇರ್ನಾಂಗ. ಇಪ್ಪಡಿಯೇ ನೇರಮೂ ಪೋಚು. ಹ್ಮ್ ಅಮ್ಮ, ನನಗ್ ಹಸ್ವಾಗ್ತಾ ಇದೆ. ಇವಾಗ ಏನ್ ಮಾಡೋದು? ನಾನು ಮನೆಯಿಂದ ಬರುವಾಗ್ಲೇ ಬಿರಿಯಾನಿ ಮಾಡಿ ನಿನಗೋಸ್ಕರ ತಗೊಂಡ್ ಬಂದಿದ್ದೀನಿ. ಹೌದಾ? ಹಾಗ ಬಿರಿಯಾನಿ ಕೊಡಮ್ಮ, ನಾನ್ ತಿಂತೀನಿ. ಅಪ್ಪಡಿನ ಬುಜ್ಜಿ ಕುರುವಿಯೂ ಟುನಿ ಕುರುವಿಯೂ ಸಂತೋಷಮ ಉಕ್ಕಾಂದು ಸಾಪ್ಟುಕಿಟ್ಟಿರ್ನಾಂಗ. ಅಪ್ಪೋ ಇಂದ ಪಕ್ಕ ಚಿಚು ಕಾಕಾವು ಚಿನ್ನು ಕಾಕಾವು
ತುನಿಯೋಡ ಬೀಟಕ ಬಂದಾಂಗ. ಮನೇನ ನೋಡಿದ್ರೆ ಬುಜ್ಜಿ ತುನಿ ಇಬ್ರು ಮನೇಲಿ ಇಲ್ಲ ಅಂತ ಕಾಣಿಸ್ತಿದೆ. ಇದೇ ಒಳ್ಳೆ ಸಮಯ, ಅವ್ರ ಬರಷ್ಟಲ್ಲಿ ಮನೇನ ಹೇಗಾದ್ರೂ ನಾಶ ಮಾಡ್ಬಿಡ್ಬೇಕು. ಕಷ್ಟಪಟ್ಟು ಕಟ್ಕೊಂಡ ಮನೆ ಮಾತ್ರ ಇಲ್ಲ ಅಂದ್ರೆ ಯಾರು ಇಲ್ಲಿರ್ತಾರೆ? ಹೇಗೂ ಬೇರೆ ಊರಿಗೆ ಹೋಗ್ತಾರೆ. ಖಂಡಿತ ತುನಿ ಹಾಗೂ ಬುಜ್ಜಿ ಇಲ್ಲಿಂದ ಹೋಗೇ ಬಿಡ್ತಾರೆ. ಹೌದಮ್ಮ, ಇದಂತೂ ಒಳ್ಳೆ ಯೋಚನೆ. ಮನೇನ ನಾಶ ಮಾಡ್ಬೇಕು. ಅದೇ ರೀತಿ ಈ ಊರಲ್ಲಿ ಯಾರು ಅವ್ರಿಗೆ ಸಹಾಯನೋ ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಆವಾಗ್ಲೇ ಅಲ್ವಾ ಅವರಿಬ್ರು ಈ ಊರನ್ ಬಿಟ್ಟೇ ಹೋಗೋದು. ಅಪ್ಪಡಿ ಚಿಚು ಕಾಕಾವು ಚಿನ್ನು ಕಾಕಾವು ಸೇರ್ದು ತುನಿ ರೊಂಬ ಕಷ್ಟಪಟ್ಟು ಕಟ್ಟಿರಿಂದ அந்த வீட்டை இடிச்சிட்டாங்க. அதுக்கப்புறம் எதுவும் தெரியாத மாதிரி அவங்க ரெண்டு பேரும் அங்கிருந்து போயிட்டாங்க. கொஞ்ச நேரத்துல துணி புஜி ரெண்டு பேருமே அருவியிலிருந்து வீட்டுக்கு வந்துகிட்டு இருந்தாங்க. அப்போ வழியில அவங்களுக்கு ஒரு குரல் கேட்டுச்சு. காப்பாடி, தயவிட்டு யாராவது காப்பாடி, நன்னா காப்பாடி. ஹா அம்மா, யாரோ ஹள்ளதலி பித்திதாரே அந்த காணிஸ்தே, காப்பாடி காப்பாடி அந்த கிச்சாடுதா இதாரே, பாமா ನಾ ಹೋಗಿ ಅವ್ರಿಗೆ ಸಹಾಯ ಮಾಡೋಣ. ಅಪ್ಪದ ಬುಜ್ಜಿ ಕುರುವಿಯೂ ತುನಿ ಕುರುವಿಯೂ ಪಳ್ಳದಲ್ಲ ವಿಳಿದಿರಂದ ಲೂಸಿಪುರಾವ ಪಾತಾಂಗ. ನಾನು ಈ ಹಳ್ಳದಲ್ಲಿ ಬಿದ್ದು ಎರಡು ದಿನ ಆಯ್ತು. ಊಟ ನೀರು ಏನೂ ಇಲ್ಲ. ನನಗೆ ತುಂಬಾ ಸುಸ್ತಾಗ್ತಾ ಇದೆ. ದಯವಿಟ್ಟು ನನ್ನನ್ನು ಹೇಗಾದ್ರೂ ಕಾಪಾಡಿ. ಅಪ್ಪಡಿ ಲೂಸಿಪುರ ಸೊನ್ನ ಉಡನೆಯೇ ತುನಿ ಕುರುವಿಯೂ ಬುಜ್ಜಿ ಕುರುವಿಯೂ ಒರು ನೀಳಮನ ಕೈರೆ ಎಡುತ್ತು ಅದ ಅಂದ ಪಳ್ಳತ್ತಲ ಪೋಟ್ಟು ಲೂಸಿಪುರಾವ ಪಿಡಿಚಿಕ ಸೊಲ್ಲಿ ಸೊನ್ನಾಂಗ. ಅದಕ್ಕಪ್ಪುರ ರೊಂಬ ಕಷ್ಟಪಟ್ಟು ಲೂಸಿಯ ಪಳ್ಳತ್ತಲಿಂದ ಮೇಲೆ ತೂಕಣಾಂಗ. ನೀವು ಮಾಡಿದ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ನಾನು ಟೆಂಟ್ ವ್ಯಾಪಾರ ಮಾಡುವ ವ್ಯಾಪಾರಿ. ಆ ದಿನ ರಾತ್ರಿ ಸಮಯ ಕತ್ಲಲ್ಲಿ ಬರ್ತಾ ಇದ್ದಾಗ ದಾರಿ ಗೊತ್ತಿಲ್ಲದೆ ಹಳ್ಳದಲ್ಲಿ ಬಿದ್ದ್ಬಿಟ್ಟೆ. ನೀವೇ ನನ್ನನ್ನ ಕಾಪಾಡಿರೋದು. ಅಯ್ಯೋ, ನಿಮ್ಮನ್ನ ನೋಡಿದ್ರೆ ತುಂಬಾ ಪಾಪ ಅನಿಸ್ತಿದೆ. ಊಟ ಮಾಡಿ ಎರಡು ದಿನ ಆಯ್ತು ಅಂತ ಹೇಳ್ತಾ ಇದ್ದೀರಾ. ನಮ್ಮ ಹತ್ರ ಸ್ವಲ್ಪ ಆಹಾರ ಇದೆ, ಬೇಕಾದ್ರೆ ಇದನ್ನ ತಿನ್ನಿ. ಅಪ್ಪಡಿ ತುನಿ ಕುರುವಿ ಲೂಸಿಪುರಾವಕ್ಕೆ ಕೊಂಚ ಸಾಪಾಟ ಕುಡಿದುಚೆ. ನೀವು ಮಾಡಿದ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ಇವಾಗ ನಿಮಗೋಸ್ಕರ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ಇರೋದು ಈ ಎರಡು ಟೆಂಟ್ ಮಾತ್ರ. ದಯವಿಟ್ಟು ಈ ಟೆಂಟ್ನ ನೀವಿಟ್ಕೊಳ್ಳಿ. ಯಾವಾಗ್ಲಾದ್ರೂ ಒಂದಿನ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಆ ಸಮಯದಲ್ಲಿ ನನ್ನನ್ನ ನೆನಪಲ್ಲಿಟ್ಕೊಳ್ಳಿ, ಅದು ಸಾಕು. ಅಪ್ಪಡಿ ಸಲ್ಲಿ ಲೂಸಿಪುರ ಟೆಂಟೆ ಕೊಡ್ತಿಟ್ಟು ಅಂಗರಿಂದ ಪೋಯಿಡುಚೆ. ತುನಿ ಕುರುವಿಯೂ ಬುಜ್ಜಿ ಕುರುವಿಯೂ ಅಂದ ಟೆಂಟೆ ಎಡ್ತಿಕಿಟ್ಟು ಅವಂಗ ವೀಟಕ್ಕೆ போனாங்க. ஆனா அவங்க வீடு இருக்கிற நிலைமைய பார்த்து அவங்க ஆச்சரியப்பட்டாங்க. ஹரி, ஏனிது நம் மனைகி ஏனாய்த்து? இல்லிரோ எல்லரும் மனேனோ சனாகிதே. ஆகிர்வாக நன் மனை மாத்திர ஹீகீகே பித்தாய்த்து. அம்மா, நனக்கு யாக்கோ இதோ யாரோ பேக பேகத்த மாடிர கெல்ச அந்த அனுஸ்தா இது. எல்லரும் மனேனோ சனாகிதே, ஆதரே நம் மனை மாத்திர ஹீகம்மா பித்தாய்த்து. நானு யாருக்கு யாவதே அநியாயனு மாடில. நன் மனேன ಈ ರೀತಿ ನಾಶ ಮಾಡ್ಬೇಕು ಅಂತ ಅಂದ್ಕೊಳ್ಳೋರು ಯಾರಿರ್ಬೋದು? ಅಯ್ಯೋ ದೇವ್ರೆ, ಇದ್ದ ಒಂದ್ ಮನೇನೂ ಹೋಯ್ತು. ಇವಾಗ ನನ್ ಮಕ್ಳನ್ನ ಇಟ್ಕೊಂಡು ನಾನು ಎಲ್ಲಿಗ್ ಹೋಗೋದು? ಯಾರ ಹತ್ರ ಸಹಾಯ ಕೇಳೋದು? ಅಪ್ಪಡಿನು ತುನಿ ಕುರುವಿ ಕವಲ ಪಟ್ಟಕಟ್ರಿಂದ. ಅಪ್ಪದ ಬುಜ್ಜಿ ಕುರುವಿಕಿ ಅವಕಿಟ್ಟ ಇರ್ಕ್ರ ಅಂದ ಟೆಂಟೋಡ ನ್ಯಾಭಗ ವಂದಚೆ. ಅಪ್ಪೋ ಬುಜ್ಜಿ ಕುರುವಿ ಲೂಸಿಪುರ ಕೊಡ್ತ ಅಂದ ರೆಂಡು ಟೆಂಟ್ನ ಒರು ಟೆಂಟೆ ಎಡ್ತು ಅವಳಕ್ಕಾಗ ಒರು ವೀಟ ರೆಡಿ ಪಣ್ಣಾಂಗ. ಅಮ್ಮ, ಆ ಟೆಂಟ್ ಮನೆ ನೋಡಮ್ಮ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ ಹೌದು, ಬೆಳಿಗ್ಗೆಷ್ಟೇ ಲೂಸಿಗೆ ಸಹಾಯ ಮಾಡಿದ್ವಿ, ರಾತ್ರಿಗೇನೆ ಅವರು ನಮಗ್ ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಲೂಸಿಗೇನೆ ಧನ್ಯವಾದ ಹೇಳ್ಬೇಕು. ಧನ್ಯವಾದ ಲೂಸಿ. ಅಪ್ಪಡಿ ತುನಿ ಕುರುವಿಯೂ ಬುಜ್ಜಿ ಕುರುವಿಯೂ ಸೇರ್ದು ಅಂದ ಟೆಂಟ್ ವೀಟುಕುಳ್ಳ ಅವಂಗ ಪೊರುಟ್ಕಳೆ ವೆಚ್ಚಿ ತಂಗ ಆರಂಭಿಚಾಂಗ. ಇನ್ನೊರು ಪಕ್ಕವು ಚಿಚು ಕಾಕಾವೂ ಚಿನ್ನು ಕಾಕಾವೂ ಪೊರಾಮೈಲ ಪೊಂಗಿ ಪೊಯ್ಕಿಟ್ಟು ಇರಂದಾಂಗ. ಏನಮ್ಮ ಇದು, ಊರನ್ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅನ್ಕೊಂಡ್ರೆ ಟೆಂಟ್ ಹಾಕೊಂಡು ಇಲ್ಲೇ ಕೂತ್ಕೊಂಡಿದ್ದಾರೆ. ಹೌದು, ನಾವು ಎಷ್ಟೇ ಪ್ರಯತ್ನ ಪಟ್ರು ಅವರಿಬ್ರನ್ನ ಊರನ್ ಬಿಟ್ಟು ಹೊರಗಡೆ ಕಳ್ಸಕ್ ಆಗ್ತಾ ಇಲ್ಲ. ಅದಕ್ಕೆ ಈ ದಿನ ರಾತ್ರಿ ಅವರಿಬ್ರನ್ನ ನಾವು ಸಾಯಿಸ್ಬಿಡ್ಬೇಕು. ಅಪ್ಪಡಿನ ಚಿಜು ಕಾಕಾವು ಚಿನ್ನು ಕಾಕಾವು ಅನ್ನಕ್ಕೆ ಇರವು ಪೆಟ್ರೋಲ್ ಎಡ್ತಿಕಿಟ್ಟು ತುನಿ ಕುರುವಿಯೋಡ ಟೆಂಟ್ ಕಿಟ್ಟ ಪೋನಾಂಗ. ಅಂದ ನೇರತ್ಲ ತುನಿ ಕುರುವಿಯೂ ಬುಜ್ಜಿ ಕುರುವಿಯೂ ರೆಂಡು ಪೇರುಮೇ ತೂಗಿಕಿಟ್ಟು ಇರಂದಾಂಗ. ಇದೇ ಸರಿಯಾದ ಸಮಯ, ಇಬ್ರು ನಿದ್ದೆ ಮಾಡ್ತಾ ಇದ್ದಾರೆ. ಈ ಪೆಟ್ರೋಲ್ ಹಾಕಿ ಈ ಟೆಂಟ್ಗೆ ಬೆಂಕಿ ಇಟ್ಬಿಡ್ಬೇಕು. ಅಪ್ಪಡಿನ ಚಿಚು ಕಾಕ ಪೆಟ್ರೋಲ್ ಎಡ್ತು ಅಂದ ಟೆಂಟ್ ಮೇಲೆ ಊತುಚೆ. ಆನಾ ಅದೋಡ ಮನತಕ್ಕೆ ರೆಂಡು ಪೇರುಮೇ ಉಳ್ಳಿರಂದ ತೂಕತ್ತಿಲಿಂದ ಇಳಿದಿಚ್ಚಿಟ್ಟಾಂಗ. ಅರೆ, ಇದೇನಿದು ಪೆಟ್ರೋಲ್ ಸ್ಮೆಲ್ ಬರ್ತಿದೆ? ಅಮ್ಮ, ಅಲ್ಲಿ ನೋಡಮ್ಮ, ಕಾಗೆದು ನೆರಳು ಕಾಣಿಸ್ತಾ ಇದೆ. ಅಪ್ಪಡಿ ತುನಿ ಕುರುವಿಯೂ ಬುಜ್ಜಿ ಕುರುವಿಯೂ ಮೆದುವಾಗಿ ಇಳಿದಿರಿಚೆ.
ಚಿಚು ಕಾಕ ಬೀಸಿಕಿಟ್ರ ಕೃದಕ್ಕೆ ಇಟ್ಟಂಗ. ಅಯ್ಯೋ ಅಮ್ಮ, ಬೆಂಕಿ ಪಟ್ಟಣ ತಗೊಂಡ್ ಬರಕ್ಕೆ ಮರ್ತೋದೆ, ನಾನ್ ಇವಾಗ್ಲೇ ಹೋಗಿ ತಗೊಂಡ್ಬರ್ತೀನಿ. ಅರೆ ಯಾಕ್ ಚಿನ್ನು, ನಾನ್ ಇಲ್ಲಿದ್ದೀನಲ್ವಾ, ನಾನೇ ಆ ಬೆಂಕಿ ಪಟ್ಟಣನ ಕೊಡ್ತೀನಿ ಅಪ್ರೀನ ಸೊಲಿ. ಬುಜ್ಜಿಯು ಟುನಿಯು ವೆಳಿಲ ಇರಂದ ಚಿಚು ಕಾಕ ಪಕ್ಕದಲ್ಲ ವಂದ ನಿನ್ನಾಂಗ. ಅಂದ್ರೆ ನನ್ ಮನೇನ ನಾಶ ಮಾಡಿದ್ ಕೂಡ ನೀವೇನಾ? ಇವಾಗ್ಲೇ ನಿಮ್ಗೊಂದ್ ಪಾಠ ಕಲ್ಸಿ ಕೊಡ್ತೀನಿ ಅಪ್ರೀನ ಸೊಲಿ. ಊ ಜನಗ ಎಲ್ಲಾರಮ್ಮ ಸೇಂದು ಚಿಚು ಕಾಕಾವಿಯು ಚಿನ್ನ ಕಾಕಾವಿಯು ಪೊಲೀಸ್ಕಾರಂಗ ಕಿಟ ಪುಡ್ಚಿ ಕೊಡ್ತಿಟ್ಟಾಂಗ. ಅದಕ್ಕಪ್ಪರೂ ಟುನಿಯೂ ಬುಜ್ಜಿಯೂ ಸೇಂದು அவங்க கிட்ட இருக்கிற இன்னொரு டென்ட்ட வச்சு ஒரு வீட்டை கட்டினாங்க. ஒன் ஊரலி துணி அனுவ குப்பச்சி இத்து. துணி குப்பச்சி வியவசாய மாட்கொண்டு தன் மகளு புஜ்ஜி குப்பச்சின தும்பா சனாகி நோட்கொள்தா இதுல. ஆதரே துணிய பெளவணிகின நோடி அதே ஊரினலித பக்ஷிகளெல்லரும் ஹொட்ட கிச் பட்கொள்தா இதுரு. இட்டோணி பர்த்தா பர்த்தா தொட்ட ரைத்தனங்க ஆடுத்தா இத்தானே, அது மாத்திர அல்ல ಪಟ್ಟಣದಲ್ಲಿ ಟೋಣಿ ಜೊತೆ ಎಲ್ಲರೂ ತರಕಾರಿನ ತಗೋತಿದ್ದಾರೆ. ಅದು ಮಾತ್ರ ಅಲ್ಲ, ಆ ಮಾರ್ಕೆಟ್ನೇ ಟೋಣಿಗೋಸ್ಕರನೇ ಕಟ್ಟಿರುವ ಹಾಗಿದೆ. ಹೌದೌದು, ಟೋಣಿ ಬೆಳೆಯುವಂತ ತರಕಾರಿಗೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಅವಳು ಅಂಗಡಿನ ಓಪನ್ ಮಾಡಿದ ತಕ್ಷಣ ಅವಳು ತರಕಾರಿ ಎಲ್ಲ ಖಾಲಿ ಆಗ್ತಾ ಇದೆ. ಇದನ್ನ ಯೋಚನೆ ಮಾಡಿ ಮಾಡಿ ನನಗೆ ರಾತ್ರಿ ಇಡೀ ನಿದ್ರೆ ಬರ್ತಿಲ್ಲ. ಹಾ, ಇದನ್ನ ಈಗೇನೆ ಬಿಟ್ಬಿಟ್ರೆ ನಾವು ಒಂದಿನ ವ್ಯಾಪಾರ ಮಾಡೋದನ್ನೇ ನಿಲ್ಲಿಸ್ಬೇಕಾಗುತ್ತೆ. ಅದರಿಂದ ಅವಳ ವ್ಯವಸಾಯವನ್ನು ಮತ್ತು ಅವಳ ವ್ಯಾಪಾರವನ್ನು ನಾವು ಹೇಗಾದ್ರೂ ಹಾಳ್ ಮಾಡ್ಲೇಬೇಕು. ಅವಳಿಗೆ ನಷ್ಟ ಆಗೋ ರೀತಿ ಮಾಡಿದ್ರೇನೆ ನಾವು ಚೆನ್ನಾಗಿ ನಿದ್ರೆ ಮಾಡಕ್ಕಾಗೋದು. ಏನ್ ಹೇಳ್ತೀಯಾ? ನಿಜಾನೇ ನಿಜಾನೇ, ನಾವಿಬ್ರು ಸೇರಿ ಇದಕ್ಕೆ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಮಾಡೋಣ. ಹಾಗೆ ಚೋಟಗಿಳಿ ಹಾಗೂ ಚಿಚುಕಾಗೆ ಇಬ್ರು ಸೇರಿ ತುನಿಯ ವ್ಯವಸಾಯವನ್ನ ವ್ಯಾಪಾರವನ್ನ ಹಾಳ್ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಇದು ಹೀಗಿರುವಾಗ ಟುನಿ ಅವಳ ಹೊಲದಲ್ಲಿ ಅವಳು ಬೆಳೆಸ್ತಾ ಇರುವ ತರಕಾರಿ ಗಿಡಗಳನ್ನ ನೋಡ್ಕೊಳ್ತಾ ಇದ್ಲು. ದೇವರ ದಯೆಯಿಂದ ಎಲ್ಲ ತರಕಾರಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಗಿಡದಲ್ಲಿ ಯಾವ ಹುಳಗಳು ಕೂಡ ಇಲ್ಲ. ಹೀಗೇನೆ ಯಾವಾಗ್ಲೂ ನನ್ನ ಹೊಲ ಚೆನ್ನಾಗಿದ್ರೆ ಅದೇ ಸಾಕು, ನನ್ನ ಜೀವನಕ್ಕೆ ಇದೇ ತಾನೆ ಆಧಾರ. ಹಾಗೆ ಟೊನಿ ಯೋಚನೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಸ್ಕೂಲ್ ಮುಗ್ದು ಅವಳ ಮಗಳು ಬುಜ್ಜಿಗುಬ್ಬಚ್ಚಿ ಅಲ್ಲಿಗ್ ಬಂದ್ಲು. ಅವಾಗ ಟೊನಿ ಅವಳನ್ನ ನೋಡಿ, ಬುಜ್ಜಿ ಏನಮ್ಮ ಇಷ್ಟು ಬೇಗ ಬಂದಿದೀಯಾ? ಆ ಅಮ್ಮ ಇವತ್ತು ಬೇಗನೆ ಸ್ಕೂಲ್ ಬಿಟ್ಬಿಟ್ರಮ್ಮ, ಅದ್ರಿಂದನೇ ನೇರವಾಗಿ ಹೊಲಕ್ಕೆ ಬಂದ್ಬಿಟ್ಟೆ. ನನ್ಗೆ ಹೊಲದಲ್ಲಿ ಆಟಾಡೋದಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ಬುಜ್ಜಿ ಆ ಹೊಲದಲ್ಲಿ ಆಟಾಡ್ತಾ ಇದ್ಲು. ಈ ಕಡೆ ಟೊನೆಗುಬ್ಬಚ್ಚಿ ಹೊಲದಲ್ಲಿ ಆಳ್ ಪಾಡಿಗೆ ಕೆಲ್ಸ ಮಾಡ್ತಾ ಇದ್ಲು. ಅರೆ ಈ ಬದ್ನೆಕಾಯಿ ನೋಡ್ಲಿಕ್ಕೆ ಪಳಪಳ ಅಂತ ಇದೆ, ಒಂದ ನಾನು ಕಟ್ ಮಾಡಿ ನೋಡ್ಲ. ಹಾಗೆ ಬುಜ್ಜಿಗುಬ್ಬಚ್ಚಿ ಚಿಕ್ಕದಾಗಿರುವ ಬದ್ನೆಕಾಯಿನ ಕೀಳಕ್ ಹೋದ್ಲು. ಬುಜ್ಜಿ ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದೀಯಾ? ಇನ್ನು ಬೆಳೆಯದೇ ಇರುವ ಬದ್ನೆಕಾಯಿನ ಯಾಕೆ ಕುಯ್ತಾ ಇದೀಯಾ? ಪಾಪ ಚಿಕ್ಕ ಮಗು, ಅದಕ್ಕೆ ನೋವಾಗಲ್ವಾ? ಏನಮ್ಮ ಮಗು ಅಂತ ಹೇಳ್ತಾ ಇದೀಯಾ? ತರಕಾರಿ ಕೂಡ ನಿನಗೆ ಮಗು ರೀತಿ ಕಾಣಿಸ್ತಾ ಇದೀಯಾ? ಬುಜ್ಜಿ ನನ್ನ ಹೊಲದಲ್ಲಿ ಬೆಳಿತಿರುವ ಒಂದೊಂದು ತರಕಾರಿನೂ ಒಂದೊಂದು ಗಿಡ ಕೂಡ ನನಗೆ ಸಣ್ಣ ಮಗು ರೀತಿನೇ ಅಮ್ಮ. ಒಂದೊಂದು ತರಕಾರಿಗೂ ಜೀವ ಇರುತ್ತೆ, ಒಂದೊಂದು ಗಿಡಕ್ಕೂ ಕೂಡ ಜೀವ ಇರುತ್ತೆ. ಅದರಿಂದಲೇ ಈ ತರಕಾರಿನ ಈ ಗಿಡವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ನಿನಗೆ ಗೊತ್ತಲ್ವಾ ನಾನ್ ಬೆಳಿತಿರೋ ತರಕಾರಿಗೆ ಮಾರ್ಕೆಟಲ್ಲಿ ಒಳ್ಳೆ ಹೆಸರಿದೆ ಅಂತ? ಅದು ಯಾಕೆ ಗೊತ್ತಾ? ನಾವು ಬೆಳಿತಿರೋ ತರಕಾರಿ ಮೇಲೆ ನಾವು ಯಾವಾಗ್ಲೂ ಪ್ರೀತಿಯಿಂದ ಇರಬೇಕು. ಹಾ, ನಮ್ಮ ಊರಲ್ಲಿ ಒಳ್ಳೆ ವ್ಯವಸಾಯಿ ಇರ್ತಾರಲ್ಲ, ಅದ್ರಲ್ಲಿ ಯಾರು ಒಳ್ಳೆ ವ್ಯವಸಾಯಿ ಅಂತ ಬಿರುದು ಕೊಟ್ರೆ ಆ ಬಿರುದನ್ನು ನಿಮಗೆ ಕೊಡ್ಬೇಕಮ್ಮ. ಸರಿ ಸರಿ ಬಾ, ಬೇಗ ಮನೆಗೋಗೋಣ, ಇವಾಗ್ಲೇ ಕತ್ಲೆ ಆಗ್ಬಿಡ್ತು, ಆಮೇಲೆ ಅಡಿಗೆ ಮಾಡಕ್ಕೆ ತುಂಬಾ ಟೈಮ್ ಆಗುತ್ತೆ. ಇವತ್ತು ನನಗೆ ತುಂಬಾ ಸುಸ್ತಾಗಿದೆ, ತುಂಬಾ ಹಸಿವು ಕೂಡ ಆಗ್ತಾ ಇದೆ, ಬಾ ಬೇಗ ಮನೆಗೋಗೋಣ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಮನೆಗ್ ಹೋದ್ರು. ಈ ಕಡೆ ಊರಿನ ನಾಯಕಿಯಾದ ಮಹಿಹದ್ದಿನ ಹತ್ರ ತುನಿಗುಬ್ಬಚ್ಚೆ ಬಗ್ಗೆ ಚಾಡಿ ಹೇಳೋದಕ್ಕೋಸ್ಕರ ಚೋಟುಗಿಳಿ ಹಾಗೂ ಚಿಚುಕಾಗೆ ಇಬ್ರು ಹೋದ್ರು. ಮಗಿಕಾಗೆ ನಿಮ್ನ ನೋಡಿದ್ರೆ ನನಗೆ ತುಂಬಾ ಪಾಪ ಅಂತ ಅನ್ಸ್ತಾ ಇದೆ. ವಯಸ್ಸಲ್ಲಿ ನೀವು ಎಷ್ಟು ದೊಡ್ಡವರು, ಈ ಊರಲ್ಲಿ ಎಲ್ರು ನಿಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಆದ್ರೆ ನಿಮ್ನ ಹೋಗಿ ಆ ಟೋಣಿ ಏನೆಲ್ಲ ಹೇಳ್ತಾ ಇದ್ದಾಳೆ. ಹೌದು ಮಗಿಕಾಗೆ, ನಮಗೆ ಕೂಡ ಕೇಳಲಿಕ್ಕೆ ತುಂಬಾ ಬೇಜಾರಾಯ್ತು. ಆ ಬೇಜಾರ್ ತಡ್ಕೊಳಕ್ ಆಗ್ದೇನೆ ನಾವಿಲ್ಲಿಗೆ ಬಂದಿರೋದು.
ಏನು ಟೋಣಿ ನನ್ನ ಬೈದ್ಲ? ಏನ್ ಹೇಳಿ ಬೈದ್ಲು? ಊರಲ್ಲಿ ಅವಳಕ್ಕಿಂತ ದೊಡ್ಡ ವ್ಯವಸಾಯಿ ಯಾರೂ ಇಲ್ಲ ಅಂತೆ. ನಿಮಗೂ ಕೂಡ ಅವಳ ಮರ್ಯಾದಿನೇ ಕೊಟ್ಟಿಲ್ಲ. ನಿಮಗೆ ಯಾವ ಕೆಲ್ಸನೂ ಗೊತ್ತಿಲ್ಲ ಅಂತ ಹೇಳಿದ್ಲು. ಯಾವತ್ತಾದ್ರೂ ಒಂದಿನ ಎಲೆಕ್ಷನ್ ಅಲ್ಲಿ ನಿಮ್ನ ಸೋಲ್ಸಿ ಅವಳೇ ಈ ಊರಿನ ಅಧ್ಯಕ್ಷೆ ಆಗ್ತಾಳೆ ಅಂತ ಎಲ್ರ ಜೊತೆ ಹೇಳ್ತಾ ಇದ್ದಾಳೆ. ಏನು, ಎಷ್ಟು ಧೈರ್ಯ ಇದ್ರೆ ಅವಳು ಹಾಗೆ ಮಾತಾಡ್ತಾಳೆ? ಆ ಟೋಣಿನ ನಾನು ಏನ್ ಮಾಡ್ತೀನಿ ನೋಡು. ಏನ್ ಮಾಡಿದ್ರು ಅವಳು ಮರ್ಯಾದೆ ಹಾಗೆ ಮಾಡ್ಬೇಕು. ನಾವೆಲ್ಲ ಸೇರಿ ಒಂದು ನಾಟಕ ಮಾಡೋಣ. ನೀವು ಒಂದು ಕಟ್ಟುನಿಟ್ಟಿನ ನಿಬಂಧನೆಯನ್ನು ಹಾಕಿ. ಯಾರು ಕೂಡ ಅವ್ರ ಹೊಲದಲ್ಲಿ ಏನು ವ್ಯವಸಾಯ ಮಾಡಬೇಕಾದ್ರೂ ನಿಮ್ಮ ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂತ ಹೇಳಿ. ಒಬ್ರು ಅವ್ರ ಹೊಲದಲ್ಲಿ ಒಂದು ತರಕಾರಿನ ಬೆಳೆದ್ರೆ ಇನ್ನೊಬ್ರು ಅವ್ರ ಹೊಲದಲ್ಲಿ ಅದೇ ತರಕಾರಿನ ಬೆಳಿಬಾರ್ದು ಅಂತ ಹೇಳಿ. ನಾವು ಊರಿನ ಜನಗಳನ್ನೆಲ್ಲ ಕರೆದು ಮಾತಾಡಬೇಕು. ಅವಳ ಹೊಲದಲ್ಲಿ ಯಾವ ತರಕಾರಿ ಬೆಳೆಯದ ಹಾಗೆ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ನಾವು ಯಾರು ಅಂತ. ಹಾಗೆ ಮಹಿಹದ್ದು ಚೋಟುಗಿಳಿ ಚಿಚುಕಾಗೆ ಮೂಜನ ಸೇರಿ ಪ್ಲಾನ್ ಹಾಕಿದ್ರು. ಆಮೇಲೆ ಮರುದಿನ ಮಹಿಹದ್ದು ಊರಲ್ಲಿರುವ ಎಲ್ಲ ಪಕ್ಷಿಗಳನ್ನ ಕರೆದು ಅವ್ರ ಹತ್ರ ಹೀಗೆ ಹೇಳಿತು. ಇಲ್ಲಿ ನೋಡಿ, ಇವತ್ತಿಂದ ನಾನು ಈ ಊರಿನ ಜನರಿಗೆ ಹೊಸ ನಿಬಂಧನೆಯನ್ನು ಹಾಕ್ತೀನಿ. ಯಾರು ಅವರ ಹೊಲದಲ್ಲಿ ಯಾವ ತರಕಾರಿನ ಬೆಳಿಬೇಕಾದ್ರೂ ನನ್ನ ಅನುಮತಿನ ಕೇಳಿನೇ ಬೆಳಿಬೇಕು. ಒಬ್ರು ಬೆಳೆಯುವಂತ ತರಕಾರಿನ ಇನ್ನೊಬ್ರು ಅವರ ಹೊಲದಲ್ಲಿ ಬೆಳಿಬಾರ್ದು. ನಾಳೆನೆ ಕೊನೆಯ ದಿನ. ನೀವೆಲ್ಲರ್ ಬಂದು ನಿಮ್ಮ ನಿಮ್ಮ ಹೊಲದಲ್ಲಿ ಯಾವ ಯಾವ ತರಕಾರಿನ ಬೆಳಿತೀರಾ ಅಂತ ಬಂದು ಹೇಳ್ಬೇಕು. ಹಾಗೆ ಮಹಿಹದ್ದು ಹೇಳಿದ್ರಿಂದ ಮರುದಿನ ಬೆಳಗ್ಗೆ ಮಹಿಹದ್ದಿನ ಮನೆಯ ಹತ್ತಿರ ಊರಿನ ಪಕ್ಷಿಗಳು ಎಲ್ರೂ ಬಂದು ನಿಂತ್ಕೊಂಡಿದ್ರು. ಈ ಮಗಿಕ್ಕಾಗಿ ಯಾಕೆ ಈ ರೀತಿ ಹೊಸ ರೂಲ್ಸ್ನೆಲ್ಲ ತರ್ತಾ ಇದೆ ಅಂತ ಗೊತ್ತಿಲ್ವಲ್ಲ. ಸರಿ, ನಾನು ಮೊದ್ಲು ಹೋಗಿ ನನ್ನ ಹೊಲದಲ್ಲಿ ಯಾವ ತರಕಾರಿ ಬೆಳಿತೀನಿ ಅಂತ ಹೇಳಿ ಬರ್ತೀನಿ. ಹಾಗೆ ಬುಜ್ಜಿಗುಬಜ್ಜಿ ಹಾಗೂ ಟುನಿಗುಬಜ್ಜಿ ಇಬ್ರು ಅಲ್ಲಿಗೆ ಹೋಗಕ್ಕೆ ತಯಾರಾಗ್ತಾ ಇದ್ದ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಚಿಚುಕಾಗೆ ಬಂದು ಟುನಿಗುಬಜ್ಜಿಯ ಮನೆಯ ಬಾಗಿಲನ್ನು ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಲು. ಯಾಕೆ ಇದು ಈ ಬಾಗ್ಲು ತೆಗಿಯಕ್ಕಾಗ್ತಾ ಇಲ್ಲ? ಅಮ್ಮ, ಯಾರೋ ಹೊರಗಡೆಯಿಂದ ಚಿಲ್ಕ ಹಾಕಿದ್ದಾರೆ ಅನ್ಸುತ್ತೆ. ಹಾಗೆ ಟುನಿ ಆಮೇಲೆ ಬುಜ್ಜಿ ಇಬ್ರು ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಸುಮಾರು ಸಮಯದವರೆಗೂ ಅವರಿಂದ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಇಬ್ರು ಮನೆಯೊಳಗಡೆನೆ ಕೂತ್ಕೊಂಡಿದ್ರು. ಆಮೇಲೆ ಇಬ್ರು ಹೇಗೋ ಕಷ್ಟಪಟ್ಟು ಮನೆ ಬಾಗಿಲನ್ನ ಒಡೆದು ಹಾಕೊಂಡು ತಕ್ಷಣ ಮನೆಯಿಂದ ಹೊರಗಡೆ ಬಂದ್ರು. ಆಮೇಲೆ ಟುನಿಗುಬ್ಬಚ್ಚಿ ಅಲ್ಲಿಂದ ಮಹಿಹದ್ದಿನ ಮನೆಗೆ ಹೋದ್ಲು. ಕ್ಷಮಿಸಿ ಮಗಿಕಾಗೆ, ನಾ ಬರ್ಲಿಕ್ಕೆ ತುಂಬಾ ಟೈಮ್ ಆಗ್ಬಿಡ್ತು. ನಾನು ಕಾಲಿಫ್ಲವರ್ನ ಬೆಳಿಬೇಕು ಅಂತ ಯೋಚನೆ ಮಾಡಿದೀನಿ. ಅಯ್ಯಯ್ಯೋ, ತುಂಬಾ ಲೇಟ್ ಆಗಿ ಬಂದ್ಬಿಟ್ಟಿದೀಯಲ್ಲ ಟೋನಿ. ಇವಾಗಷ್ಟೇ ಲೀಲಾ ಪಕ್ಷಿ ಕಾಲಿಫ್ಲವರ್ನ ಬೆಳಿತೀನಿ ಅಂತ ಹೇಳ್ತು. ಅದು ಮಾತ್ರ ಅಲ್ಲ, ಎಲ್ಲರೂ ಅವರಿಗೆ ಬೇಕಾದ ತರಕಾರಿನ ತಗೊಂಡ್ರು. ನೀನು ಬೆಳಿಲಿಕ್ಕೆ ಯಾವ ತರಕಾರಿ ಕೂಡ ಇಲ್ಲ. ನಮ್ಮ ಊರಲ್ಲಿರುವ ಎಲ್ಲಾ ತರಕಾರಿನ ನಮ್ಮ ಊರಲ್ಲಿರುವ ಎಲ್ಲಾ ಪಕ್ಷಿಗಳು ತಗೊಂಡಿದ್ದಾರೆ. ಹಾಗೆ ಮಹಿಹದ್ದು ಹೇಳಿದ್ರಿಂದ ತುನಿಗುಬ್ಬಚ್ಚಿ ನಿರಾಶೆಯಿಂದ ಮನೆಗೆ ವಾಪಸ್ ಬಂದ್ಲು. ಅಮ್ಮ, ಇದೆಲ್ಲ ಯಾರೋ ಬೇಕು ಬೇಕು ಅಂತ ಮಾಡೋ ರೀತಿ ನಂಗನ್ಸ್ತಿದೆ. ಇಲ್ಲಾಂದ್ರೆ ಸರಿಯಾಗಿ ನೀನು ಹೋಗೋ ಸಮಯಕ್ಕೆ ಯಾಕಮ್ಮ ಯಾರೋ ಹೀಗೆ ಮಾಡ್ತಾರೆ? ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ದಾರಿಯಲ್ಲಿರುವ ಒಂದು ಮರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಆ ಸಮಯದಲ್ಲಿ ಅವರ ಹತ್ತಿರ ಒಂದು ಮೊಟ್ಟೆ ಬಂತು. ಆ ಮೊಟ್ಟೆ ಒಂದು ಮಾಂತ್ರಿಕ ಮೊಟ್ಟೆ. ಆ ಮೊಟ್ಟೆ ಅವರಿಬ್ಬರತ್ರ ಈ ರೀತಿ ಹೇಳಿತು. ಸ್ನೇಹಿತರೆ, ನಿಮ್ಮ ಕಷ್ಟ ಏನು ಅಂತ ನನಗೆ ಗೊತ್ತು. ನೀವೀಗೆ ಕಷ್ಟಪಟ್ಟರೆ ಹೇಗೆ? ಮೊಟ್ಟೆ ಮಾತಾಡ್ತದ, ನೋಡ್ಲಿಕ್ಕೆ ತುಂಬಾ ಆಶ್ಚರ್ಯವಾಗಿದೆ. ಈ ಆಶ್ಚರ್ಯನೆಲ್ಲ ತೆಗೆದು ಬಿಸಾಕಿ, ನಾನು ಹೇಳದ್ನ ಮಾತ್ರ ನೀವು ಕೇಳ್ಕೊಳ್ಳಿ. ಹೌದು, ಹೊಲದಲ್ಲಿ ತರಕಾರಿ ಮಾತ್ರ ಬೆಳಿಬೇಕಾ? ನಾನು ಕೊಡುವ ಬಿತ್ತನೆಯನ್ನು ಇಟ್ಟು ನೀವು ಮೊಟ್ಟೆಯನ್ನು ಬೆಳೆಸಿ. ಅರೆ, ಮೊಟ್ಟೆನ ಬೆಳಿಬೇಕಾ? ಭೂಮಿ ಮೇಲೆ ಮೊಟ್ಟೆ ಎಲ್ಲಿಯಾದ್ರೂ ಬೆಳೀತದ? ನಾನು ಕೊಡುವಂತಹ ಬಿತ್ತನೆಯನ್ನು ಹಾಕಿದ್ರೆ ಖಂಡಿತ ಮೊಟ್ಟೆಯನ್ನು ಬೆಳಿಬಹುದು. ಇವಾಗ್ಲೇ ಹೋಗಿ ಮಗಿಕಾಗೆ ಜೊತೆ ಹೋಗಿ ಮೊಟ್ಟೆನ ಬೆಳಿತೀನಿ ಅಂತ ಹೇಳಿ ಬನ್ನಿ. ಹಾಗೆಯ ಮಾಂತ್ರಿಕ ಮೊಟ್ಟೆ ಹೇಳಿದ್ರಿಂದ ತುನಿಗುಬ್ಬಚ್ಚಿ ಮಹಿಹದ್ದಿನ ಹತ್ರ ಹೋಗಿ ನಾನು ಮೊಟ್ಟೆ ಬೆಳೆಸ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಮಹಿಹದ್ದು ಆಶ್ಚರ್ಯದಿಂದ ಸರಿ ಅಂತ ಒಪ್ಕೊಳ್ತು. ಆಮೇಲೆ ಈ ಕಡೆ ಮೊಟ್ಟೆನೂ ಅವಳಿಗೆ ಕೆಲವು ಬೀಜಗಳನ್ನ ಕೊಟ್ಟಿತು. ಆ ಬೀಜಗಳನ್ನ ತುನಿಗುಬ್ಬಚ್ಚಿ ಹೋಗಿ ಅವಳ ಹೊಲದಲ್ಲಿ ಹಾಕಿದ್ಲು. ಮೊಟ್ಟೆ ಬೆಳಿಲಿಕ್ಕೆ ಬಿತ್ತನೆಗಳನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇವಾಗ್ಲೇ ಕೆಲಸವನ್ನು ಆರಂಭಿಸ್ತೀನಿ. ಆದ್ರೆ ಬೆಳೆಗಳನ್ನು ಕೊಟ್ಟ ತಕ್ಷಣ ನನ್ನ ಕೆಲಸ ಮುಗ್ದಿಲ್ವಲ್ಲ. ಈ ಬಿತ್ತನೆಗಳನ್ನು ಇಟ್ಟು ವ್ಯವಸಾಯ ಮಾಡೋದು ತುಂಬಾ ಕಷ್ಟ. ನೀನು ಹೊಲಕ್ಕೆ ನೀರನ್ನು ಹಾಕಬಾರದು,
ಅದಕ್ಕೆ ಬದಲಾಗಿ ಹಾಲನ್ನು ಹಾಕಬೇಕು. ಆವಾಗ್ಲೇ ಮೊಟ್ಟೆ ಬೆಳೆಯಕ್ಕಾಗೋದು. ಏನು ಹಾಲು ಹಾಕ್ಬೇಕಾ? ತುಂಬಾ ಆಶ್ಚರ್ಯವಾಗಿದೆ. ಹಾಗಂತ ಟೊನೆಗುಬ್ಬಚ್ಚಿ ಆ ಮಾದ್ರಿಕ ಮೊಟ್ಟೆ ಹೇಳಿದ ಹಾಗೇನೆ ಗಿಡಗಳಿಗೆ ನೀರಿಗೆ ಬದಲಾಗಿ ಹಾಲನ್ನ ಹಾಕ್ತಾ ಇದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಆ ಗಿಡಗಳಿಗೆ ಹುಳು ಕೀಟ ಎಲ್ಲಾನು ಬಂದಿತ್ತು. ಅಯ್ಯಯ್ಯೋ, ಎಲ್ಲ ಗಿಡಗಳು ಹೀಗೆ ಹುಳುಗಳಿಂದ ತುಂಬಿಕೊಂಡಿದೆ. ನಾನು ಇವಾಗ್ಲೇ ಪಟ್ಟಣಕ್ಕೆ ಹೋಗಿ ಸ್ವಲ್ಪ ಮದ್ದನ್ನು ತರ್ತೀನಿ. ಮಂತ್ರದ ಮೊಟ್ಟೆ, ಅದುವರೆಗೆ ನೀನು ಇಲ್ಲಿ ಕಾವಲಿಗೋಸ್ಕರ ಇರ್ತೀಯ. ಈ ಊರಲ್ಲಿ ನನ್ನ ನಾಶ ಮಾಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ನೀನು ಹಾಳಾಗ್ಬೇಕು ಅಂತ ನೋಡ್ಲಿಕ್ಕೆ ತುಂಬಾ ಜನ ಕಾಯ್ತಾ ಇರ್ಬೋದು, ಆದ್ರೆ ನೀನು ಒಳ್ಳೇದಾಗ್ಲಿಕ್ಕೆ ನಾನಿದ್ದೀನಿ. ಆದ್ರೆ ನೀನು ಅಂಗಡಿಗೆ ಹೋಗಿ ಮದ್ದು ತರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ 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 ಹಾಗೆ ಹೇಳ್ತಿದೀಯ? ಯಾಕೆ ಅಂದ್ರೆ ನೀನ್ ತರುವಂತಹ ಮದ್ದು ಈ ಗಿಡಗಳಿಗೆ ಉಪಯೋಗಕ್ಕೆ ಬರಲ್ಲ. ಯಾಕಂದ್ರೆ ಇದ್ರಲ್ಲಿರುವ ಹುಳಗಳೆಲ್ಲ ಹೋಗ್ಬೇಕಾದ್ರೆ ಕೋಳಿಯ ಗರಿಗಳನ್ನು ತಗೊಬಂದು ಇದಕ್ಕೆ ಹಾಕ್ಬೇಕು. ಆವಾಗ ಈ ಹುಳಗಳೆಲ್ಲ ಹೋಗ್ಬಿಡುತ್ತೆ. ಸರಿ, ನೀನ್ ಹೇಳೋದೆಲ್ಲ ತುಂಬಾ ಆಶ್ಚರ್ಯವಾಗಿದೆ. ಆದ್ರೂ ಕೂಡ ನಾನ್ ಹೋಗಿ ಕೋಳಿಯ ಗರಿಗಳನ್ನು ತರ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಕೋಳಿ ಗರಿಗಳನ್ನ ತಗೊಂಡ್ ಬಂದು ಆ ಗಿಡಗಳಿಗೆ ಹಾಕಿಟ್ಲು. ಇಲ್ಲಿ ನೋಡು ಮಂತ್ರದ ಮೊಟ್ಟೆ, ನೀನ್ ಹೇಳಿರುವ ಹಾಗೆ ಮಾಡಿದೀನಿ. ಗಿಡಗಳಲ್ಲಿ ಇರುವ ಹುಳಗಳು ಹೋಗ್ಬಿಡುತ್ತೆ ತಾನೇ? ಖಂಡಿತವಾಗಿ ಎಲ್ಲಾ ಹುಳಗಳು ಹೋಗ್ಬಿಡುತ್ತೆ. ನೀನು ನನ್ನ ಮೇಲೆ ನಂಬಿಕೆ ಇಡು. ಹಾಗೆ ಟುನಿಗುಬ್ಬಚ್ಚಿ ಆ ಮಾದ್ರಿಕ ಮೊಟ್ಟೆ ಹೇಳಿದ ಹಾಗೇನೆ ಒಂದೊಂದ್ ಗಿಡಗಳಿಗೂ ಅವಳು ಅದೇ ರೀತಿ ಮಾಡ್ತಾ ಇದ್ಲು. ಹೀಗೆ ಕೆಲವು ದಿನಗಳು ಕಳೆದವು. ಇವಾಗ ಆ ಗಿಡಗಳಲ್ಲಿ ಎಲ್ಲ ಗಿಡದಲ್ಲೂ ಮೊಟ್ಟೆಗಳು ಬಂತು. ಅರೆ, ತುಂಬಾ ಆಶ್ಚರ್ಯವಾಗಿದೆ. ನನ್ನ ಕಣ್ಣನ್ನು ನನ್ನಿಂದನೇ ನಂಬ್ಲಿಕ್ಕಾಗ್ತಿಲ್ವಲ್ಲ. ಟೋನಿ ಇವಾಗ ಎಲ್ಲಾ ಮೊಟ್ಟೆಗಳನ್ನು ಕುಯ್ದು ಎಲ್ಲಾ ಮೊಟ್ಟೆಗಳನ್ನು ಕುಕ್ಕೆಯಲ್ಲಿ ಇಟ್ಕೊಂಡು ಊರಲ್ಲಿ ಇರುವ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಇದನ್ನು ಮಾರ್ಕೆಟಿಗೆ ತಗೊಂಡೋಗು. ಹಾಗೆ ಮಾಂತ್ರಿಕ ಮೊಟ್ಟೆ ಹೇಳಿದ್ರಿಂದ ಟುನಿಗುಬ್ಬಚ್ಚಿ ಆ ಗಿಡಗಳಲ್ಲಿದ್ದ ಮೊಟ್ಟೆಗಳನ್ನೆಲ್ಲ ಕೊಯ್ದು ಅದನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ನೋಡ್ತಾ ಇರುವಾಗ ಅದನ್ನ ಮಾರದಕ್ಕೋಸ್ಕರ ಸಂತೆಗೆ ತಗೊಂಡು ಹೋಗ್ತಾ ಇದ್ಲು. ಅರೆ, ಈ ಟೋಣಿ ಸಾಧಾರಣವಾದವಳ ಅಲ್ಲ. ಅವತ್ತಿವಳನ್ನ ಹುಚ್ಚಿ ರೀತಿ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡಿದೆ. ಆದ್ರೆ ಇವಳು ಇವತ್ತು ಈ ಮೊಟ್ಟೆನ ಬೆಳೆದು ಮಾರಕ್ಕೆ ತಗೊಂಡೋಗ್ತಿದ್ದಾಳೆ. ಇವಳು ತುಂಬಾ ದೊಡ್ಡ ಬುದ್ಧಿವಂತೆ. ಇವಳನ್ನ ನಮ್ಮಿಂದ ಏನು ಮಾಡ್ಲಿಕ್ಕಾಗೋದಿಲ್ಲ. ಹಾಗೆ ಮಹಿಹದ್ದು ಟುನಿಗುಬ್ಬಚ್ಚಿನ ತುಂಬಾನು ಮೆಚ್ಕೊಳ್ತಾ ಇತ್ತು. ಈ ಕಡೆ ಟುನಿಗುಬ್ಬಚ್ಚಿ ಅವಳು ಬೆಳೆಸಿದ ಎಲ್ಲ ಮೊಟ್ಟೆಗಳನ್ನ ಮಾರಿ ಸುಮಾರು ಹಣನ ಸಂಪಾದನೆ ಮಾಡ್ತಾ ಇದ್ಲು. ಪುನಃ ಅವಳು ಅಷ್ಟು ದೂರ ಬೆಳೆದಿರೋದನ್ನ ನೋಡಿ ಚಿಚುಕಾಗೆ ಚೋಟುಗಿಳಿ ಇಬ್ರು ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ರು.